ಬೆಟ್ಟದಡಿ ಹೂವಾಗು ಮನೆಗೆ ಮಲ್ಲಿಗೆಯಾಗು ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬ ನುಡಿಯನ್ನು ತನ್ನೊಳಗೆ ಅಡಗಿಸಿಕೊಂಡು ಎಲ್ಲರೊಳಗೊಂದಾಗಿರುವ ಶ್ರೀಯುತ ಎಸ್ ಸುರೇಶ್ ಕುಮಾರ್ ಅವರನ್ನು ಈ ಸಭೆಗೆ ಪರಿಚಯಿಸಲು ನನಗೆ ಅತ್ಯಂತ ಹೆಮ್ಮೆ ಹಿಗ್ಗು ಹಾಗೂ ಹಿರಿದು ಎನಿಸುತ್ತಿದೆ. ಶ್ರೀ ಎಸ್ ಸುರೇಶ್ ಕುಮಾರ್, ದ ಎಸ್ಟೀಮ್ಡ್ ಮಿನಿಸ್ಟರ್ ಫಾರ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಎಜುಕೇಷನ್, ಲೇಬರ್ ಆ್ಯಂಡ್ ಸಕಲ ಗವರ್ನಮೆಂಟ್ ಆಫ್ ಕರ್ನಾಟಕ, ಈಸ್ ಎನ್ ಅನ್ಯೂಶುವಲ್ ಪಾಲಿಟಿಷಿಯನ್ ಇನ್ ಅವರ್ ಟೈಮ್ಸ್. ಹಿ ಈಸ್ ನಾಟ್ ಓನ್ಲಿ ಹೈಲಿ ರೆಸ್ಪೆಕ್ಟೆಡ್ ಫಾರ್ ಹಿಸ್ ಎಫಿಷಿಯನ್ಸಿ ಆ್ಯಂಡ್ ಕೇಪಬಿಲಿಟಿ, ಹಿ ಈಸ್ ಆಲ್ಸೋ ಮಚ್ ಲವ್ಡ್ ಫಾರ್ ಹಿಸ್ ಹ್ಯುಮಿಲಿಟಿ ಆ್ಯಂಡ್ ಆನೆಸ್ಟಿ. ವಿ ಆರ್ ವೆರಿ ಆನರ್ಡ್ ಟು ಹ್ಯಾವ್ ಹಿಮ್ ಟುಡೇ ಇನ್ ದಿಸ್ ಮೀಟಿಂಗ್. ಜನಸಾಮಾನ್ಯರ ಸಂಪರ್ಕದೊಂದಿಗೆ ವಿವಿಧ ಹಂತಗಳಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ದಿನನಿತ್ಯ ನಡೆಯುವ ಆಡಳಿತದ ಸಂಬಂಧವನ್ನು ಮಾಡುವ ಏಕೈಕ ಅಭಿವ್ಯಕ್ತಿ ಕೊಂಡಿ ಎಂದರೆ ಶ್ರೀಯುತ ಸುರೇಶ್ ಕುಮಾರ್ ಅವರು. ಶ್ರೀ ಎಸ್ ಸುರೇಶ್ ಕುಮಾರ್ ಲರ್ನ್ಡ್ ಹಿಸ್ ಅರ್ಲಿ ಲೆಸನ್ ಅಂಡ್ ಡೆವಲಪ್ಡ್ ಎ ರಿಗರಸ್ ವರ್ಕ್ ಎಥಿಕ್ ಆಸ್ ಎ ಮೆಂಬರ್ ಆಫ್ ದಿ ಸ್ವಯಂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, which he has been part from a very early age. He is a science graduate and a law graduate from Bangalore University and started his career as an advocate in 1981. He quit his law career and walked into politics full time. In 1983, elected to Bangalore City Corporation from BJP. His first outing was so good that he got elected again in 1990, thereby serving the society as a corporator for two successive terms. Contested as a candidate to the Karnataka Legislative Assembly in 1994 from Rajaji Nagar constituency, he was successful and in fact served for two terms, winning again in 1999. 2005 to 2008, served as BJP General Secretary. Then from 2008, he is again re-elected for Karnataka Assembly, served as a Cabinet Minister for Law, Urban Development, Parliamentary Affairs, again elected in 2013. In the current government, he serves as a Minister for Primary Secondary Education, Labour and Sakala, apart from being the BJP spokesperson from Karnataka. Bangalore is blessed to have a politician like Sri Suresh Kumar. ಟ್ವಿಟರ್ನಲ್ಲಿ ನಾನು ನಿಮ್ಮವ, ನಾನು ನಿಮಗಾಗಿ, ನಿಮ್ಮಿಂದ ನಾನು, ನಿಮ್ಮ ಸುರೇಶ್ ಎಂಬ ಶೀರ್ಷಿಕೆಯಲ್ಲಿ ಟ್ವಿಟರ್ನಲ್ಲಿ 100,000+ ಹೆಚ್ಚು ಇವರ ಅಭಿಮಾನಿಗಳಿದ್ದಾರೆ. ಇವರ ಜನಪ್ರಿಯತೆ ಅಪಾರ. ಇತ್ತೀಚೆಗಷ್ಟೇ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಂವೇದನಾ ಶೀರ್ಷಿಕೆಯೊಂದಿಗೆ SSLC ಮತ್ತು PUC ಮಕ್ಕಳ ಜೊತೆ ನೇರವಾಗಿ ಮಾತಾಡಿ ಅವರಲ್ಲಿದ್ದ ಎಲ್ಲ ಸಂದೇಹಗಳನ್ನು ದೂರ ಮಾಡಿದರು. ಪರೀಕ್ಷೆಯ ಬಗ್ಗೆ, ಕ್ವಶನ್ ಪೇಪರ್ ಬಗ್ಗೆ, ರಿಸಲ್ಟ್ಸ್ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ನೀಡಿದರು. ಇದು ದೂರದರ್ಶನದಲ್ಲಿ ಬಿತ್ತರವಾಯಿತು. ಲಕ್ಷಾಂತರ ವಿದ್ಯಾರ್ಥಿಗಳು ಫಲಾನುಭವಿಗಳಾದರು. ವಿದ್ಯಾರ್ಥಿಗಳ ಅಪಾರ ಮೆಚ್ಚುಗೆಯನ್ನು ಪಡೆದರು. ದಕ್ಷ ಆಡಳಿತ ತಜ್ಞರಾಗಿ, ವಾಗ್ಮಿಯಾಗಿ ಅಪಾರ ಪ್ರಸಿದ್ಧಿ ಪಡೆದಿರುವ ಶ್ರೀಯುತ ಸುರೇಶ್ ಕುಮಾರ್ ಅವರು ಅಪಾರ ಕೀರ್ತಿಯನ್ನು ಪಡೆದಿರುವ ನಾಡ ನುಡಿಯ ಬಹುದೊಡ್ಡ ಅಭಿಮಾನಿಯಾಗಿದ್ದಾರೆ. ಸಂಘಟನಾ ಚಾತುರ್ಯ, ವ್ಯವಸ್ಥಾಪನಾ ಕೌಶಲ್ಯಗಳಿಗಾಗಿ ಉನ್ನತ ಹೆಸರು ಪಡೆದಿರುವ ಶ್ರೀಯುತರು ಆಡಳಿತದಲ್ಲಿ ಅತ್ಯುತ್ತಮ ಮಾನವೀಯ ಸಂವೇದನೆ ಹಾಗೂ ಸಾರ್ವಜನಿಕ ಸಂಪರ್ಕ ನಿರ್ವಹಣೆಯಲ್ಲಿ ಅಪಾರ ಕೀರ್ತಿಯನ್ನು ಪಡೆದಿದ್ದಾರೆ. ಇಂತಹ ಧೀಮಂತ, ಸಿರಿವಂತ, ಹಿರಿವಂತ, ಗುಣವಂತ, ವಿದ್ಯಾವಂತ ಶ್ರೀ ಸುರೇಶ್ ಕುಮಾರ್ ಅವರೇ, ನಿಮಗೆ ನಮ್ಮಯ ಚಪ್ಪಾಳೆ, ಸಾವಿರ ಸಾವಿರ ಚಪ್ಪಾಳೆಯೊಂದಿಗೆ ಇವರನ್ನು ಪರಿಚಯಿಸುತ್ತಿದ್ದೇನೆ. ನಮಸ್ಕಾರ.